हाय फ्रेंड्स, वेलकम बैक टू मई चैनल। नानु निम्म गिडत्रेका। सो फ्रेंड्स, इवत्तिन वीडियो तुम टेस्टी आगिरुवंत यम्मी आगिरुवंत पानीपुरियन्न मनेयल्ले जस्ट 5-10 मिनिट्स अल्ली हेगे माडोदु अंत निमगे तोरिस्कोड्ता इदीनि। अडिगे माडक्के बर्दे इरोरु सह ई ओंदु रेसिपीन तुंबा ईजी आगि 5-10 निमिषदोळगडे माड्बिडबहुदु। तुंबा टेस्टी आगिरुत्ते, खंडितवाग्लू वीडियो लास्ट वर्गू नोडि निमगे गोत्तागुत्ते हेगे ईजी आगि माडोदु अंत। सो फ्रेंड्स, ईग वीडियोगे होगोण। पानीपुरियन्न मनेयल्ले ओंदु रोड साइड पानीपुरी एष्टु टेस्टी आगिरुत्तो अष्टु टेस्टी आगि माड्कोबहुदु। अदक्के नानु इल्ली जलानी पानीपुरी मैजिक किट अन्नु तगोंडिदीनि। तुंबा सरप्राइजिंग किट इदु, 50 पूरीस इरुत्ते। इदु ओंदु प्याकेट, ಜೊತೆಗೆ ಎರಡು ರೀತಿ ಪಾನಿ ಇರುತ್ತೆ, ಒಂದು ರೀತಿ ಮೀಠಾ ಚಟ್ನಿ ಸಹ ಇರುತ್ತೆ। ಸೈಡಲ್ಲೇ ಅವರು ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ ಹೇಗೆ ಮಾಡೋದು ಅಂತ। ತುಂಬ ಸಿಂಪಲ್, 5 ನಿಮಿಷದಲ್ಲಿ ಪಾನಿಪುರಿಯನ್ನು ಮನೆಯಲ್ಲೇ ಸ್ಟ್ರೀಟ್ ಫುಡ್ ಟೇಸ್ಟಲ್ಲೇ ನಾವು ಮಾಡಿಕೊಂಡು ತಿನ್ಬೋದು। ಜೊತೆಗೆ ಇದು ಜಸ್ಟ್ 55 ರುಪೀಸ್ ಅಷ್ಟೇ, 50 ಪೂರಿ ಇರುತ್ತೆ। 5-6 ಜನ ತುಂಬ ಸ್ಯಾಟಿಸ್ಫೈಡ್ ಆಗಿ ತಿನ್ಬೋದು, ಟೇಸ್ಟಿಯಾಗೂ ಸಹ ಇರುತ್ತೆ। ಸೊ ಇದರೊಳಗಡೆ ಪೂರಿಸು, ಪುದೀನ ಪಾನಿ, ಖಟ್ಟಾ ಮೀಠಾ ಪಾನಿ, ಮತ್ತು ಇಮಲಿ ಚಟ್ನಿ, ಮೀಠಾ ಚಟ್ನಿ ಸಹ ಇರುತ್ತೆ। ಒಳಗಡೆ ಈಗ ಏನಿರುತ್ತೆ ಅಂತ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ। ಸೊ ಫ್ರೆಂಡ್ಸ್, ಇದರದ್ದು ವ್ಯಾಲಿಡಿಟಿ ಬಂದು 1 ಇಯರು। ನೀವು ತೊಗೊಂಡಾದಮೇಲೆ 1 ಇಯರ್ ಒಳಗಡೆ ಯಾವಾಗಲಾದರೂ ಯೂಸ್ ಮಾಡ್ಕೋಬೋದು। ವೀಕೆಂಡ್ಗೆ ತುಂಬ ಒಳ್ಳೆ ಸೂಪರ್ ಟ್ರೀಟ್ ಅಂತಲೇ ಹೇಳ್ಬೋದು। ನಾನು ನಿನ್ನೆ ವೀಕೆಂಡಲ್ಲೇ ಇದನ್ನು ಟ್ರೈ ಮಾಡಿದೆ ಫಸ್ಟ್ ಟೈಮು। ತುಂಬ ಸರ್ಪ್ರೈಸಿಂಗ್, ಟೇಸ್ಟಿ, ಯಮ್ಮಿ ಆಗಿತ್ತು। ಒಳಗಡೆ ಈಗ ಏನಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ। ಸೊ ಇದು ಒಂದು ಪ್ಯಾಕು, 55 ರುಪೀಸ್ದು। ನೀವು ಎಷ್ಟು ಬೇಕಾದರೂ ತರಿಸ್ಕೊಂಡು ಇಟ್ಕೋಬೋದು, 1 ಇಯರ್ವರೆಗೂ ಇದ್ರದ್ದು ಟೈಮ್ ಇರುತ್ತೆ। ಸೊ ಇದು ಪೂರೀಸ್ದು ಸ್ಟ್ರಿಪ್ಸು, 50 ಪೂರೀಸ್ ಇರುತ್ತೆ। ಮತ್ತು ಇದು ಇಮ್ಲಿ ಕ ಚಟ್ನಿ ಪ್ಯಾಕೆಟು, ಪೌಡರ್ ಇರುತ್ತೆ। ಮತ್ತು ಇದು ಪುದೀನ ಪಾನಿ ಪೌಡರು, ಅದ್ರ ಜೊತೆಗೆ ಒಂದು ಇಮ್ಲಿ ಪಾನಿ ಪೌಡರು ಸಹ ಇರುತ್ತೆ। ಇಷ್ಟು ಪ್ಯಾಕೆಟ್ಸು ಇದರೊಳಗಡೆ ಇರುತ್ತೆ। ಅದ್ರ ಜೊತೆಗೆ ಒಂದು ನಿಂಬು ಪಾನಿ ಫ್ರೀಯಾಗಿ ಕೊಟ್ಟಿರ್ತಾರೆ, ಜಲ್ಜೀರ ಥರ ಇರುತ್ತೆ ಇದು ಕುಡಿಯೋದಕ್ಕೆ, ತಿಂದಾದಮೇಲೆ ಲಾಸ್ಟಲ್ಲಿ ಕುಡೀರಿ ಅಂತ। ಸೊ ಈಗ 1 ಬೈ 1 ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ। ಇದರೊಳಗಡೆ ಇರುವಂಥ ಪ್ಯಾಕೆಟ್ಸು ಇಷ್ಟು। ಸೊ ಮೊದಲನೇದಾಗಿ ನೀವು ಸ್ಟಫಿಂಗ್ಗೋಸ್ಕರ ಈ ಒಂದು ಕೆಲಸ ಮಾತ್ರ ಮಾಡ್ಕೋಬೇಕಾಗುತ್ತೆ। ಆಲೂಗೆಡ್ಡೆ ಮತ್ತು ಬಟಾಣಿ ಎರಡನ್ನು ನಾನು ಕುಕ್ಕರಲ್ಲಿ 2 ವಿಷಲ್ಗೆ ಕೂಗಿಸಿದ್ದೀನಿ। ಬಟಾಣಿಯನ್ನು ನಾನು 4-5 ಅವರ್ಸ್ ನೆನೆಸಿದ್ದೆ ನೀರಲ್ಲಿ। ಸೊ ನಂತರ 2 ವಿಷಲ್ಗೆ ಕೂಗಿಸ್ಕೊಂಡಿದ್ದೆ। ಈಗ ಫಸ್ಟು ಆಲೂಗೆಡ್ಡೆಯನ್ನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ। ಸೊ ಫ್ರೆಂಡ್ಸ್, ನೀವು ಪೂರಿ ಸ್ಟಫಿಂಗು ನಿಮಗೆ ಹೇಗೆ ಬೇಕೋ, ನಿಮಗೆ ಇಷ್ಟ ಆಗುವಂಗೆ ನೀವು ಮಾಡ್ಕೋಬೋದು। ಸೊ ಫ್ರೆಂಡ್ಸ್, ನಾನಿಲ್ಲಿ ಗೋಲ್ಗಪ್ಪ ಸ್ಟೈಲಲ್ಲಿ ಆಲೂ ಸ್ಟಫಿಂಗನ್ನು ಮಾಡ್ಕೋತಾ ಇದ್ದೀನಿ। ತುಂಬ ಸಿಂಪಲ್ಲು ಮತ್ತು ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ। ಮೊದಲು ಆಲೂವನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೆ, ಅದ್ರ ಜೊತೆಗೆ ಬಟಾಣಿನೂ ಸಹ ಆ್ಯಡ್ ಮಾಡಿಕೊಂಡು ಎರಡು ಸೇರಿಸಿ ಒಟ್ಟಿಗೆ ಸ್ಮ್ಯಾಶನ್ನು ಮಾಡ್ಕೋಬೇಕು. ಸೊ ಬಟಾಣಿಯನ್ನು ನಾನು 5-6 ಅವರ್ಸ್ ನೀರಲ್ಲಿ ಮುಂಚೆನೇ ನೆನೆಸಿಟ್ಕೊಂಡು ನಂತರ ಕುಕ್ಕರ್ಗೆ ಎರಡು ಸೇರಿಸಿ 2 ವಿಷಲನ್ನು ಮಾಡಿಕೊಂಡಿದ್ದೆ. ಸೊ ಈಗ ಎರಡು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇದಕ್ಕೆ ಸ್ವಲ್ಪ ಸ್ಪೈಸಿಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಚಿಲ್ಲಿ ಪೌಡರ್ ಫಸ್ಟು, ನಂತರ ಗರಂ ಮಸಾಲ ಪೌಡರ್, ನಂತರ ಚಟ್ಪಟ ಚಾಟ್ ಮಸಾಲ. ಇದನ್ನು ಮಾತ್ರ ಮಿಸ್ ಮಾಡಲೇಬೇಡಿ. 1.5 ಸ್ಪೂನ್ ಚಾಟ್ ಮಸಾಲ ಹಾಕಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಸ್ಪೈಸಿಸನ್ನು ನಿಮ್ಮ ಟೇಸ್ಟ್ ಪ್ರಕಾರ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ಇದ್ರ ಜೊತೆಗೆ ಆಮ್ಚೂರ್ ಪೌಡರ್ ಇದ್ದರೂ ಸಹ ಆ್ಯಡ್ ಮಾಡ್ಕೋಬೋದು. ನನಗೆ ಬೇಡ ಅಂತ ಅನ್ನಿಸ್ತು, ಚಾಟ್ ಮಸಾಲನೇ ಸಾಕು ಅಂತ ಅನ್ನಿಸ್ತು. ಸೊ ಅದ್ರ ಜೊತೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಚಾಪ್ ಮಾಡ್ಕೊಂಡಿರೋದನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಆಲೂ ಸ್ಟಫಿಂಗು ಪೂರಿಗೆ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಮಾಡಿಕೊಂಡೆ, ಬಟ್ ತುಂಬ ತುಂಬ ಟೇಸ್ಟಿಯಾಗಿ ಬಂತು. ಸೊ ಲಾಸ್ಟ್ಲಿ ಈಗ ಪೂರಿಯನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈ ಪೂರಿ ಬಗ್ಗೆ ಹೇಳೋದಾದರೆ ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ, ಮತ್ತು ಪ್ರತಿಯೊಂದು ಸಹ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ನೀವು ಫ್ರೈ ಮಾಡ್ಕೋಬೇಕು. ಓವಲ್ ಶೇಪಲ್ಲಿ ಇರುತ್ತೆ, ಬಟ್ ತುಂಬ ರೌಂಡಾಗಿ ತುಂಬ ಉಬ್ಬಿ ಬರುತ್ತೆ, ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ. ತುಂಬ ಚೆನ್ನಾಗಿದೆ ಪೂರಿಗಳು. ಇದು ಪ್ರಾವಿಷನ್ ಸ್ಟೋರ್ಸಲ್ಲಿ ನಿಮಗೆ ಹಾಗೆ ಸಿಗುತ್ತೆ. ಬೇಕಿದ್ರೆ ನೀವು ಸಪ್ರೇಟಾಗಿ ಪೂರೀಸ್ ತೊಗೊಂಬಂದು ಸ್ಟಫಿಂಗನ್ನು ಮಾಡಿಕೊಂಡು ಮನೆಯಲ್ಲಿ ನೀವು ಬೇಕಿದ್ರೆ ದಹಿ ಪೂರಿ ಬೇಕಾದರೆ ಟ್ರೈ ಮಾಡ್ಕೋಬೋದು. ಸೊ ನೋಡಿ, ಪೂರಿಗಳು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ತುಂಬ ಕ್ರಿಸ್ಪಿಯಾಗೂ ಸಹ ಇದೆ, ತುಂಬ ಹೊತ್ತು ಹಾಗೆ ಇಟ್ಟರೂ ಸಹ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ. ಸೊ ಪೂರಿ ತುಂಬ ಬೇಗ ಆಗೋಗುತ್ತೆ. ಒಂದು 5 ಮಿನಿಟ್ಸ್ ಒಳಗಡೆ ಪೂರಿ, 50 ಪೂರಿ ಕೊಟ್ಟಿರ್ತಾರೆ ಈ ಪ್ಯಾಕೆಟಲ್ಲಿ. ಸೊ 50 ಪೂರಿನೂ ವಿತಿನ್ 3-5 ಮಿನಿಟ್ಸಲ್ಲಿ ಫ್ರೈ ಮಾಡ್ಕೊಂಬಿಡ್ಬೋದು. ಸೊ ಪೂರಿ ಎಲ್ಲ ರೆಡಿ ಆಯಿತು ಈಗ. ಸೊ ನೆಕ್ಸ್ಟು ಚಟ್ನಿ ಪೌಡರ್ಸನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಪಾನಿಪುರಿಯನ್ನು ಸರ್ವ್ ಮಾಡೋದಷ್ಟೇ. ಫಸ್ಟು ಇದು ಖಜೂರ್ ಇಮ್ಲಿ ಕ ಚಟ್ನಿ. ಅವರು ಎಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ಅಂತ ಡೈರೆಕ್ಷನ್ಸಲ್ಲಿ ಕೊಟ್ಟಿರ್ತಾರೆ. ಸೊ ಅದ್ರ ಪ್ರಕಾರ ನಾವು ನಾರ್ಮಲ್ ವಾಟರನ್ನು ಪ್ರತಿಯೊಂದು ಪೌಡರ್ಗೂ ಆ್ಯಡ್ ಮಾಡಿಕೊಂಡ್ರೆ ಚಟ್ನಿ ಮತ್ತು ಪಾನಿ ರೆಡಿಯಾಗೋಗುತ್ತೆ.
ಇದು ಇಮ್ಲಿ ಚಟ್ನಿ ಅಂದ್ರೆ ಮೀಠಾ ಚಟ್ನಿ ಇದಕ್ಕೆ ಒಂದು 10 ml ವಾಟರ್ ಅನ್ನು ಆಡ್ ಮಾಡ್ಕೋಬೇಕು ಅಷ್ಟೇ ಇಮ್ಲಿ ಚಟ್ನಿ ರೆಡಿ ಆಗೋಗುತ್ತೆ ತುಂಬ ಚೆನ್ನಾಗಿತ್ತು ಪ್ರತಿಯೊಂದು ತುಂಬ ಡಿಫರೆಂಟ್ ಆಗಿತ್ತು ಟೇಸ್ಟ್ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಪುದೀನಾ ಪಾನಿ ಇದೇ ಮೇನ್ ಪಾನಿಪುರಿ ಇದು ಪುದೀನಾ ಪಾನಿ ಇದಕ್ಕೆ ಒಂದು 1/2 ಲೀಟರ್ ಅಷ್ಟು ನೀರನ್ನು ಆಡ್ ಮಾಡ್ಕೋಬೇಕು ಅಂದ್ರೆ 500 ml ಅಷ್ಟು ನೀರನ್ನು ಆಡ್ ಮಾಡ್ಕೋಬೇಕು ಈಗ ನೀವು ನೋಡ್ತಾ ಇರುವಂತ ಪ್ಯಾಕೆಟ್ ಮೋರ್ ದನ್ 5-6 ಮೆಂಬರ್ಸ್ ಆರಾಮಾಗಿ ತಿನ್ನಬಹುದು ಒಂದು ಕಂಪ್ಲೀಟ್ ಫ್ಯಾಮಿಲಿಗೆ ಒಂದು ಪ್ಯಾಕೆಟ್ ಆದ್ರೆ ಸಾಕಾಗುತ್ತೆ ಆ ಪ್ಯಾಕೆಟ್ ಜಸ್ಟ್ 55 ರೂಪೀಸ್ ಅಷ್ಟೇ 55 ರೂಪೀಸ್ ಗೆ 5 ರಿಂದ 6 ಜನ ಆರಾಮ ಸೇ ತಿನ್ನಬಹುದು ಸೋ ನೆಕ್ಸ್ಟ್ ಇದು ಇಮ್ಲಿ ಕಾ ಪಾನಿ ಇದು ಅಷ್ಟೇ 500 ml ವಾಟರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸೋ ಎರಡು ತರ ಪಾನಿ ಇರುತ್ತೆ ಒಂದು ಇಮ್ಲಿ ಕಾ ಪಾನಿ ಇನ್ನೊಂದು ಪುದೀನಾ ಪಾನಿ ಜೊತೆಗೆ ಒಂದು ಮೀಠಾ ಚಟ್ನಿ ಮೂರು ರೀತಿ ಕೊಟ್ಟಿರ್ತಾರೆ ಸೋ ಇದು ಅಷ್ಟೇ 500 ml ವಾಟರ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಆದ್ಮೇಲೆ ಈಗ ಪಾನಿಪುರಿ ಸ್ಟಫಿಂಗ್ ಅಲ್ಲ ಹಾಕಿ ಪಾನಿಪುರಿಯನ್ನ ಸವಿಯೋದೆ ಸೋ ಇದು ಪೂರಿ ನೆಕ್ಸ್ಟ್ ಇದು ಪುದೀನಾ ಪಾನಿ ಅದರ ಜೊತೆಗೆ ಮೀಠಾ ಚಟ್ನಿ ಮತ್ತೆ ಇದು ಇಮ್ಲಿ ಕಾ ಪಾನಿ ಅಂದ್ರೆ ಹುಳಿ ಹುಳಿಯಾಗಿ ಇರುತ್ತೆ ಚೆನ್ನಾಗಿರುತ್ತೆ ಮತ್ತೆ ಆಲೂ ಸ್ಟಫಿಂಗ್ ಇಷ್ಟು ರೆಡಿ ಆಯ್ತು ಸೋ ಈಗ ಪಾನಿ ಒಳಗಡೆ ಎಲ್ಲ ಸ್ಟಫಿಂಗ್ ಅನ್ನು ಹಾಕಿ ಸವಿಯೋದೆ ಸೋ ಸೌಂಡ್ ಕೇಳಿಸ್ತಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂತ ತುಂಬಾ ಕ್ರಿಸ್ಪಿಯಾಗಿ ಇತ್ತು ಮತ್ತೆ ತುಂಬಾ ಟೇಸ್ಟಿಯಾಗೂ ಸಹ ಆಯ್ತು ನೀವು ಒಳಗಡೆ ಆಲೂ ಸ್ಟಫಿಂಗ್ ಈರುಳ್ಳಿ ಮತ್ತೆ ಸೇವ್ ಇಷ್ಟಪಡುವಂತವರು ಸೇವ್ ಸ್ಟಫಿಂಗ್ ಅನ್ನು ಮಾಡಿ ಇಟ್ಕೊಂಡು ಸರ್ವಿಂಗ್ ಟೈಮ್ ಅಲ್ಲಿ ಮೀಠಾ ಚಟ್ನಿ ಮತ್ತೆ ಇಮ್ಲಿ ಕಾ ಪಾನಿ ಲಾಸ್ಟ್ ಅಲ್ಲಿ ಪುದೀನಾ ಪಾನಿ ಮೂರನ್ನು ಹಾಕೊಂಡು ತಿಂದ್ರೇನೆ ನಿಮಗೆ ಕಂಪ್ಲೀಟ್ ಟೇಸ್ಟ್ ಬರೋದು ಒಂದು ಹಾಕೊಂಡು ಇನ್ನೊಂದು ಹಾಕೊಳ್ಳಿಲ್ಲ ಅಂದ್ರೆ ಕಂಪ್ಲೀಟ್ ಟೇಸ್ಟ್ ಬರೋದಿಲ್ಲ ಮೂರನ್ನು ಸ್ವಲ್ಪ ಸ್ವಲ್ಪ ಹಾಕೊಂಡು ಲಾಸ್ಟ್ ಅಲ್ಲಿ ಪುದೀನಾ ಪಾನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ತಿಂದ್ರೆ ಸಖತ್ ಟೇಸ್ಟಿ ಆಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಬಹುದು ನಮಗಂತೂ ತುಂಬಾ ಇಷ್ಟ ಆಯ್ತು ನಾವು ಈ ವೀಕೆಂಡ್ ಅಲ್ಲಿ ಟ್ರೈ ಮಾಡಿದ್ವಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ 50 ಪೂರಿಸ್ ನಾವು 4 ಜನ ಇದ್ದಿದ್ದು ಎಲ್ಲರಿಗೂ ಆಲ್ಮೋಸ್ಟ್ 10-10 ಪೂರಿ ಸಿಕ್ತು ಸಾಕು ಸಾಕು ಅನ್ನೋವರೆಗೂ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಜಲಾನಿ ಪಾನಿಪುರಿ ಕಿಟ್ಟು ಎಲ್ಲಾ ಆನ್ಲೈನ್ ಆಪ್ ಅಲ್ಲೂ ಸಹ ಅವೈಲೇಬಲ್ ಇರುತ್ತೆ ಸೋ ಈಗ ಟೇಸ್ಟ್ ಮಾಡ್ತೀನಿ ಒಂದು ವಾವ್ ಸಖತ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿದೆ ಆನ್ಲೈನ್ ಅಲ್ಲೇ ತರಿಸ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೆ ತುಂಬಾ ಹೈಜಿನ್ ಹೆಲ್ತಿ ಮತ್ತೆ ಚೆನ್ನಾಗೂ ಟೇಸ್ಟಿಯಾಗೂ ಇರುತ್ತೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಸೋ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.